ಅವ್ರ ಪದ್ಧತಿ ಅವ್ರು ಮಾಡ್ತಿರ್ತಾರೆ, ನಿಮ್ ಪದ್ಧತಿ ನೀವು, ನಾವು ಮರಿಗೂ ಇಲ್ವ, ರಕ್ತ ಎಲ್ಲ ಕೆಳಕ್ ಹಾಕಲ್ವ, ಮರಿ ಹೊಡಿತೀವಿಲ್ಲ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ. ಅವರು ರಕ್ತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಅವ್ರ ಪದ್ಧತಿ ಅದು, ಅವ್ರ ನಂಬಿಕೆ ಅದು. ಅವ್ರು ಮಾಡ್ಕೊಳ್ಳಿ ಬಿಡಿ, ನಾವು ತಕ್ಕ ತಿಂತಿರ್ಲಿಲ್ವಾ? ಅಲ್ಲಲ್ಲಿ ಮಾಡಿದ ಮರಿಗಳು ನಾವು ತಕ್ಕ ತಿನ್ನಲ್ವಾ? ಎಷ್ಟೋ ದಿನ ತಿಂತಿದ್ದೀವಿ ನಾವು. ಅನಗತ್ಯವಾಗಿ ಮನುಷ್ಯರಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ, ಮನುಷ್ಯರ ಬದುಕಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವಿಚಾರಗಳನ್ನು ಎತ್ತಿ ಅಶಾಂತಿ ನಿರ್ಮಾಣ ಮಾಡ್ತಾ ಇದ್ರೆ ಇದರಿಂದ ಏನಾಗುತ್ತೆ ಗೊತ್ತಾ? ಅದಕ್ಕೆ ನಾನು ಹೇಳಿದೆ ಮೊನ್ನೆ ಅಸೆಂಬ್ಲಿನಲ್ಲಿ, ಕಾನೂನು ಸುವ್ಯವಸ್ಥೆಗೂ ಡೆವಲಪ್ಮೆಂಟ್ಗೂ ಸಂಬಂಧ ಇದೆ. ಕಾನೂನು ಸುವ್ಯವಸ್ಥೆ ಇಲ್ಲದೆ ಹೋದರೆ ಇನ್ವೆಸ್ಟ್ಮೆಂಟ್ ಬರಲ್ಲ, ಇನ್ವೆಸ್ಟ್ಮೆಂಟ್ ಬರದೆ ಕೈಗಾರಿಕೆಗಳ ಬೆಳವಣಿಗೆ ಆಗಲ್ಲ, ಇನ್ವೆಸ್ಟ್ಮೆಂಟ್ ಬರದೆ ಉದ್ಯೋಗ ಸೃಷ್ಟಿಯಾಗಲ್ಲ, ಉದ್ಯೋಗ ಸೃಷ್ಟಿಯಾಗದೆ ಜನರ ಕೈಗೆ ದುಡ್ಡು ಬರಲ್ಲ, ದುಡ್ಡು ಬರದಲ್ಲಿ GDPಗೆ ಏನು ಆದಾಯ ಬರಲ್ಲ, ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ, ದೇಶದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಒಂದಕ್ಕೊಂದು ಸಂಬಂಧ ಇವು. ಮಸ್ಟ್ ಅಂಡರ್ಸ್ಟ್ಯಾಂಡ್. ಅದರಿಂದ ಕಾಂಗ್ರೆಸ್ ಪಕ್ಷ, ನಾವು ಜನಪರವಾದಂಥ ಹೋರಾಟಗಳನ್ನು ರೂಪಿಸ್ತೀವಿ. ನಾವು ಯಾವಾಗಲೂ ಕೂಡ ರೈತರ ಪರವಾಗಿ, ಯುವಕರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ, ಬೆಲೆ ಏರಿಕೆ ವಿರುದ್ಧ ಜನಗಳ ಪರವಾಗಿ, ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡ್ತೀವಿ. ನೀವು ಕೂಡ ಇದರಲ್ಲಿ ಸಹಕಾರ ಮಾಡಬೇಕು. ದಿಸ್ ಇಸ್ ದಿ ಟ್ರೂತ್. ಬೇಕಾದ್ರೆ ನೀವು ವೆರಿಫೈ ಮಾಡಿ ನೋಡಿ, ನಾನು ಹೇಳಿದಂತ ಅಂಕಿಅಂಶಗಳು ತಪ್ಪಿದ್ರೆ ಹೇಳಿ. ಅರುಣ್ ಜೇಟ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, 2014 ಆಯಿಲ್ ಕಂಪನೀಸ್ ಆರ್ ಸಂಕ್ ಇನ್ ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ, ಅದನ್ನ ನಾವು ತೀರಿಸಬೇಕು, ಆ ಸಾಲ ಇಷ್ಟಿದೆ ಸಾಲ ಅಂತ ಹೇಳಿದ್ರು. ನಾನು ಅವ್ರನ್ನ ಅದನ್ನೇ ಹೇಳಿದೆ, ನಾನು ನಿಮ್ಗೆ ಹೇಳಿದೆ, ಸಾಲ ಮಾಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಎಷ್ಟು ಸಾಲ ಮಾಡಿದ್ರಪ್ಪ?